ಫುಟೇಜ್ಗಳನ್ನು ಭಾಳ ಸ್ಪಷ್ಟವಾಗಿ ಗಮನಿಸಬಹುದು ನೀವು. ಆ ವ್ಯಕ್ತಿ ಹೀಗೆ ವೀಕ್ಷಕರ ಗ್ಯಾಲರಿಯಿಂದ ಸಾಮಾನ್ಯವಾಗಿ ಸ್ಪೀಕರ್ರ ಪಕ್ಕದಲ್ಲೇನೇ ವೀಕ್ಷಕರ ಗ್ಯಾಲರಿ ಮತ್ತು ಪತ್ರಕರ್ತರು ಕುಳಿತುಕೊಳ್ಳೋದಕ್ಕೆ ಜಾಗ ಹೀಗೆ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿರ್ತಾರೆ. ವಿಶೇಷವಾದಂಥ ಪಾಸ್ ಮತ್ತು ಮಂತ್ರಿಗಳ ಅನುಮತಿ ಅಥವಾ ಮಂತ್ರಿಗಳ ಸಿಗ್ನೇಚರ್ ಅದಾದ ಮೇಲೆ ಯಾರ್ಯಾರು ಒಳಗಡೆ ಬರಬೇಕು ಅವರೆಲ್ಲ ಸೆಕ್ಯೂರಿಟಿ ಅನಾಲಿಸಿಸ್ ಮತ್ತು ಸೆಕ್ಯೂರಿಟಿ ಬ್ರಿಸ್ಕಿಂಗ್ ಆದ ಮೇಲೆ ಮಾತ್ರ ಚೆಕ್ ಆದ ಮೇಲೆ ಮಾತ್ರ ಅವರನ್ನು ಒಳಗಡೆ ಬಿಡಲಾಗುತ್ತೆ. ಸುಖಾಸುಮ್ನೆ ಹಾಗೆಲ್ಲ ಒಳಗೆ ಯಾರನ್ನೂ ಕೂಡ ಬಿಡಲ್ಲ, ಎಸ್ಪೆಷಲಿ ಇನ್ ಲೋಕಸಭಾ. ನಾ ವಿಧಾನಸಭೆಯಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬಂದು ಕುಂದ್ಕೊಂಬಿಟ್ಟ ಅಂತ ಮಾತಾಡ್ತಾ ಇದ್ವಲ್ಲ ಕಳೆದ ಕೆಲವು ತಿಂಗಳ ಹಿಂದೆ, ಇಲ್ಲಿ ಬೆಂಗಳೂರಿನಲ್ಲಿ ವಿಧಾನಸಭೆ ಕಲಾಪ ನಡೀತಾ ಇದ್ದಾಗ ಯಾರೋ ಒಬ್ಬ ವ್ಯಕ್ತಿ ಬಂದ್ಬಿಟ್ಟ, ಆ ವ್ಯಕ್ತಿ ಬಂದ್ಬಿಟ್ಟು ಎಮ್ ಎಲ್ ಎ ಚೇರ್ನಲ್ಲಿ ಕೂತ್ಕೊಂಬಿಟ್ಟ, ಆ ಪಕ್ಕದಲ್ಲಿದ್ದಂಥ ಅವ್ನು ಫಸ್ಟ್ ಟೈಮ್ ಎಮ್ ಎಲ್ ಎ ಆಗಿದ್ದಂತೆ. ಅವ್ನು ಕೇಳದ್ನಂತೆ, ಸರ್ ನೀವು ಯಾರು ಸರ್ ಅಂತ ಕೇಳದ್ನಂತೆ. ಏಯ್ ನಾನು ಗೊತ್ತಿಲ್ವಾ, ನಾನು 7 ಸಲ ಎಮ್ ಎಲ್ ಎ ಆಗಿದ್ದ ಅವ್ನು ಕಣ. ಓ ಹೌದಾ ಸರ್, ಸಾರಿ ಸರ್ ಅಂದ್ಬಿಟ್ನಂತೆ. ಅವ್ನು ನೋಡಿದ್ರೆ ಯಾರೋ ಅನಾಮಿಕ ವ್ಯಕ್ತಿ. ಇದು ಬೆಂಗಳೂರಿನಂಥ ಬೆಂಗಳೂರಿನಲ್ಲಿ ವಿಧಾನಸಭೆ ಅಂತ ವಿಧಾನಸಭೆಯಲ್ಲಿ ಆಗ್ಬಿಡ್ತು ಅನ್ನೋದನ್ನೇ ನಾವು ನೀವು ಒಪ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ, ಗೊತ್ತಾಯ್ತಾ? ಯಾಕೆಂತಂದರೆ ಇಲ್ಲಿಯೇ ಅಷ್ಟು ಭದ್ರತೆ ಇದೆ. ಆ ಭದ್ರತಾ ವೈಫಲ್ಯವನ್ನು ನಾವು ಯಾರೂ ಕೂಡ ಸುಖಾಸುಮ್ಮನೆ ಹಾಗೇ ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ಬಟ್ ದಿಸ್ ಹ್ಯಾಸ್ ಹ್ಯಾಪನ್ಡ್ ಇನ್ ಸಂಸತ್ತು, ಲೋಕಸಭೆಯಲ್ಲಿ, ದಟ್ ಟು ವಿತ್ ಮೆನಿ ಲೆವೆಲ್ಸ್ ಆಫ್ ಸೆಕ್ಯೂರಿಟಿ. ಅವನು ಯಾವನೋ ಬಂದ, ಅವನನ್ನು ಬ್ರಿಸ್ಕ್ ಮಾಡಿದ್ರೋ ಇಲ್ವೋ, ಅವನನ್ನು ಚೆಕ್ ಮಾಡಿದ್ರೋ ಇಲ್ವೋ, ಹಾಗೆ ಪ್ರಶ್ನೆಗಳು ನನಗೆ ಬಂದರೂ ಬರ್ಬೋದು. ಇವಾಗ ನೀವು ಕೇಳ್ಬೋದು, ಏನಪ್ಪ ಏನು ಲೋಕಸಭೆಯಲ್ಲಿ ಹಾಗೆ ಸುಖಾಸುಮ್ಮನೆ ಬಿಟ್ಬಿಡ್ತಾರಾ ಅಂತ ನೀವು ನನ್ನನ್ನು ಕೇಳ್ಬೋದು. ಬಟ್ ನೋ, ನನಗೆ ಇದು ನೋಡಿದ್ರೆ ಬಹಳ ಭಯ ಅನಿಸ್ತಾ ಇದೆ. ಲೋಕಸಭೆಗೆ ನುಗ್ಗಿದ್ದ ಇಬ್ಬರು ವಶಕ್ಕೆ, ಓ ಕಲಾಪ ನಡೀತಾ ಇದ್ದ ಸಂದರ್ಭದಲ್ಲಿ ನುಗ್ಗಿ ಬಂದ ಅನಾಮಿಕ, ಘಟನೆಗೆ ಸಂಬಂಧಪಟ್ಟಂತ ಇಬ್ಬರನ್ನ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಲೋಕಸಭೆಗೆ ನುಗ್ಗಿದ್ರು ಇಬ್ಬರು, ಒಬ್ಬ ಅಲ್ಲ. ಹೇಗೆ ನುಗ್ಗಿದ್ರು ಇಬ್ರು? ಅವ್ರು ಗೊತ್ತು ಕಲಾಪ ನಡೀತಾ ಇದೆ. ಮಾನ್ಯ ಪ್ರಧಾನಿಗಳಿರ್ತಾರೆ, ಪ್ರತಿಪಕ್ಷದ ನಾಯಕರುಗಳಿರ್ತಾರೆ, ಸಂಸದರಿರ್ತಾರೆ, ಬೇರೆ ಬೇರೆ ಊರಿನವರು ಇರ್ತಾರೆ, ಸ್ಪೀಕರ್ ಇರ್ತಾರೆ, ಎಲ್ಲ ಹೈ ಪ್ರೊಫೈಲ್ಡ್ ವ್ಯಕ್ತಿಗಳಿರ್ತಾರೆ. ಅತ್ಯಂತ ಭದ್ರತೆ ಇರುತ್ತೆ. ಸಿಸಿ ಕ್ಯಾಮೆರಾಗಳ ಆದಿಯಾಗಿ ಈಗಿನ ಸಂಸತ್ತನ್ನು ಯಾವ ರೀತಿ ಕಟ್ಟಲಾಗಿದೆ, ವಿತ್ ಮೆನಿ ಲೆವೆಲ್ಸ್ ಆಫ್ ಸೆಕ್ಯೂರಿಟಿ ಅನ್ನೋದು ಗೊತ್ತಿದೆ ನಿಮಗೆ. ಹೇಗೆ ಅವನು ಯಾರೋ ಒಬ್ಬ ಬಂದ? ನಾನು ಇದೇ ಹೇಳಿದ್ದು ನಿಮಗೆ, 7 ಸುತ್ತಿನ ಕೋಟೆ ಥರ ಇದೆ ಸಂಸತ್ ಭವನ. ಇಂಥ ನೂತನ ಸಂಸತ್ ಭವನದಲ್ಲಿ ಭದ್ರತಾ ವೈಫಲ್ಯ ಸಾಧ್ಯವೇ? ಸಾಧ್ಯನಾ? ಅದು ಕೂಡ ಕಲಾಪ ನಡೀತಾ ಇರುವ ಸಂದರ್ಭದಲ್ಲಿ ಅವನ್ ಯಾರೋ ಗೊತ್ತಿಲ್ಲದೆ ಇರುವ ವ್ಯಕ್ತಿ ಹೀಗೆ ನುಗ್ಗಿರಕ್ಕೆ ಸಾಧ್ಯನಾ? ಅಥವಾ ಅವನ ತಲೆಗೆಲೆ ಕೆಟ್ಟು ಬಂದ? ಹೌ? ಈಗ ವೀಕ್ಷಕರಿಗೆ ಪರ್ಮಿಷನ್ ಇದೆಯಾ ಲೋಕಸಭೆಯಲ್ಲಿ ಸಂಸತ್ ನಡೆಯುವಾಗ? ನನ್ನದು ಏಕೈಕ ಪ್ರಶ್ನೆ ಇದೆ, ಆ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋ ಪ್ರಯತ್ನ ಮಾಡೋಣ. ಪರ್ಮಿಷನ್ ಇದೆ ಅಂತ ಅನ್ಕೊಳ್ಳಿ. ಪರ್ಮಿಷನ್ ಇದ್ದರೆ ಅದಕ್ಕೆ ತೆಗೆದುಕೊಳ್ಳಬಹುದಾಗಿರುವ ಮೆಷರ್ಸ್ ಏನು, ಅದಕ್ಕೆ ತೆಗೆದುಕೊಳ್ಬೇಕಾಗಿರುವ ಪ್ರೋಟೋಕಾಲ್ಸ್ ಅಂತ ನಾವೇನು ಕರಿತೀವಿ, ಆ ಪ್ರೋಟೋಕಾಲ್ಗಳು ಏನು? ಇದು ಭಾಳ ಇಂಪಾರ್ಟೆಂಟ್. ನಿಮಗೆ ನೆನಪಿರಲಿ, ಭಾರತದ ಪ್ರಧಾನಮಂತ್ರಿಗಳನ್ನು ಮೀಟ್ ಮಾಡಬೇಕು ಅಂತಂದರೆ ಅವರು ಹೆಲಿಕಾಪ್ಟರಲ್ಲಿ ಇಳಿತಾ ಇದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಬೇಕು, ಹೀಗೆ ನಮಸ್ಕಾರ ಮಾಡಿ ಅವರಿಗೆ ಹೂಗುಚ್ಚ ಕೊಟ್ಟು ಅಂತಂದರೆ ನಿಮಗೆ 25 ಪ್ರೋಟೋಕಾಲ್ಗಳನ್ನು ಪಾಲಿಸಬೇಕು. ನಾನು ನಿಮ್ಗೆ ಹೇಳ್ತೀನಿ ಕೇಳಿ. ನಿಮಗೆ ಕೋವಿಡ್ ಸರ್ಟಿಫಿಕೇಟಿಂದ ಹಿಡಿದು, ನಿಮ್ಮ ಹಿಸ್ಟ್ರಿಯಿಂದ ಹಿಡಿದು, ನೀವು ಯಾರು ಅನ್ನೋದರಿಂದ ಹಿಡಿದು, ನೀವು ಎಲ್ಲಿಗೆ ಬರಬೇಕು ಅನ್ನೋದರಿಂದ ಹಿಡಿದು, ನಿಮ್ಮ ಕಂಪ್ಲೀಟ್ ಹೆಲ್ತ್ ಚೆಕಪ್ಪಿಂದ ಹಿಡಿದು, ಮತ್ತು ನಿಮ್ಮನ್ನು ಕರ್ಕೊಂಡು ಹೋಗೋದ್ರಿಂದ ಹಿಡಿದು, ನೀವು ಪ್ರಧಾನಮಂತ್ರಿಗಳು ಎದುರುಗಡೆ ನಿಂತ್ಕೊಂಡಿರಬೇಕಾದ್ರೆ ನಿಮ್ಮನ್ನು ಮಾನಿಟರ್ ಮಾಡೋದ್ರಿಂದ ಹಿಡಿದು, ನೀವೀಗ ನಮಸ್ಕಾರ ಮಾಡೋದ್ರಿಂದ ಹಿಡಿದು, 25 ಪ್ರೋಟೋಕಾಲ್ಗಳು ಪ್ರಧಾನಮಂತ್ರಿಗಳನ್ನು ಮೀಟ್ ಮಾಡಬೇಕು. ಅದು ಏರ್ಪೋರ್ಟ್ನಲ್ಲಿ ಅವರೆಲ್ಲಿಗೋ ಬಂದಾಗ ವೆಲ್ಕಮ್ ಮಾಡ್ಕೊಳ್ಬೇಕು ಅಂತಂದರೆ. ಬಟ್ ಹೌ ವಾಸ್ ಇಟ್ ಪಾಸಿಬಲ್ ಇನ್ ಲೋಕಸಭಾ? ಸಂತೋಷ್ ಮಾತನಾಡ್ತಾರೆ ಇದ್ರ ಬಗ್ಗೆ, ಇನ್ ಡೆಪ್ತ್ ಡೀಟೇಲ್ಸ್ ಕೊಡ್ತಾರೆ. ಸಂತೋಷ್, ಗೋ ಹೆಡ್ ಆನ್ ದಿಸ್. ಚಂದನ್ ಶರ್ಮಾ, ಪ್ರಮುಖವಾಗಿ ಇವತ್ತು ಲೋಕಸಭೆ ಕಲಾಪ ಆರಂಭವಾದಂತಹ ಸಂದರ್ಭದಲ್ಲಿ ಸಹಜವಾಗಿ ಲೋಕಸಭೆ ಕಲಾಪವನ್ನು ವೀಕ್ಷಣೆ ಮಾಡೋದಕ್ಕೆ ಸಾರ್ವಜನಿಕರುಗಳಿಗೆ ಅವಕಾಶವನ್ನ ನೀಡಲಾಗುತ್ತೆ. ಆದ್ರೆ ಆ ಸಾರ್ವಜನಿಕರು ವೀಕ್ಷಣೆ ಮಾಡುವಂತಹ ಗ್ಯಾಲರಿಯಲ್ಲಿ ಸಹಜವಾಗಿಯೂ ಕೂಡ ಸಾಕಷ್ಟು ಭದ್ರತೆಗಳನ್ನ ನಿಯೋಜನೆ ಮಾಡಲಾಗಿರುತ್ತೆ. ಜೊತೆಗೆ ಸಂಸದರು ಕುಳಿತುಕೊಳ್ಳುವಂತಹ ಪ್ರದೇಶದಲ್ಲೂ ಕೂಡ, ಆ ಒಂದು ಆವರಣದಲ್ಲಿ, ಲೋಕಸಭೆಯ ಕಲಾಪದ ಆವರಣದಲ್ಲೂ ಕೂಡ ಮಾರ್ಷಲ್ಗಳನ್ನ ಹಾಕಲಾಗಿರುತ್ತೆ. ವಿಶೇಷವಾಗಿ ಜನರು ಬರುವಂತಹ ಒಂದು ವೀಕ್ಷಣೆ ಮಾಡುವಂತಹ ಜಾಗ ಗ್ಯಾಲರಿ ಏನಿದೆ, ಆ ಗ್ಯಾಲರಿಯಿಂದ ಬಹುಶಃ ಕಲಾಪ ನಡೆಯುವಂತಹ ಜಾಗಕ್ಕೆ ಸುಮಾರು ಒಂದು 20 ಫೀಟ್ ಡಿಸ್ಟೆನ್ಸ್ ಕೂಡ ಇರುತ್ತೆ. ಆದ್ರೆ ನೀಲಿ ಬಣ್ಣದ ವ್ಯಕ್ತಿ ಒಬ್ಬ ನೇರವಾಗಿ ಕಲಾಪದ ಒಳಗಡೆ ಜಂಪ್ ಮಾಡಿರುವಂತಹ ಘಟನೆ ಇದೀಗ ವರದಿಯಾಗಿರುವಂತದ್ದು. ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಮುಂದಾಗಿರುವಂಥದ್ದು. ಅಂದ್ರೆ ಆ ಯಾವ ಒಂದು ಊರಿಂದ ಬಂದಿರುವಂತವರು, ಆತನ ಉದ್ದೇಶ ಏನಾಗಿತ್ತು, ಯಾಕೆ ಈ ರೀತಿಯಾದಂತಹ ನಿರ್ಧಾರಗಳನ್ನ ತೆಗೆದುಕೊಂಡ, ಕಲಾಪದಲ್ಲಿ ನೇರವಾಗಿ ಧುಮುಕುವಂತಹ ಪ್ರಯತ್ನಕ್ಕೆ ಮುಂದಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಜೊತೆಗೆ ಕಲಾಪ ವೀಕ್ಷಣೆ ಮಾಡೋದಕ್ಕೆ ಯಾವ
ಸಂಸದರು ಅವರಿಗೆ ಅನುಮತಿಯನ್ನ ನೀಡಿದರು ಆತನ ಹಿನ್ನೆಲೆ ಏನಾಗಿರುತ್ತೆ ಯಾಕೆ ಹೇಳಿದ್ರೆ ಆ ಜಂಪ್ ಮಾಡಿದಂತ ವ್ಯಕ್ತಿ ಹಿನ್ನೆಲೆ ಏನಾಗಿದೆ ಅಥವಾ ಆತನಿಗೆ ಬೇರೆ ಯಾವುದಾದ್ರು ರೀತಿಯಾದಂತ ಒಂದು ಕ್ರಿಮಿನಲ್ ಗೆ ಸಂಬಂಧಪಟ್ಟಂತ ಅಥವಾ ಬೇರೆ ಯಾವುದಾದ್ರು ರೀತಿಯಾದಂತ ಪೊಲೀಸ್ ಠಾಣೆಗಳಲ್ಲಿ ಕೆಲವೊಂದಿಷ್ಟು ಏನು ಕೇಸ್ಗಳಿದ್ದಂತಹ ವರದಿಗಳು ಏನಾದ್ರೂ ಇದೆಯಾ ಇದೆಲ್ಲದರ ಬಗ್ಗೆ ಕೂಡ ಮಾಹಿತಿಗಳನ್ನ ಇದೀಗ ಕಲೆ ಹಾಕೋದಕ್ಕೆ ಮುಂದಾಗ್ತಿದ್ದಾರೆ ಅಂದ್ರೆ ಮುಖ್ಯವಾಗಿ ಸಂಸದರು ಕುಳಿತುಕೊಳ್ಳುವಂತಹ ಪ್ರದೇಶಕ್ಕೆ ಜಂಪ್ ಮಾಡಿದ್ದಲ್ಲಿ ಸಹಜವಾಗಿ ಅಲ್ಲಿ ಸಂಸದರುಗಳು ಕೂಡ ಕುಳಿತುಕೊಂಡಿರ್ತಾರೆ ಸಚಿವರುಗಳು ಕೂಡ ಆ ಕಲಾಪದಲ್ಲಿ ಭಾಗಿಯಾಗ್ತಿದ್ದಾರೆ ಪ್ರಶ್ನೋತ್ತರಗಳಿಗೆ ಉತ್ತರವನ್ನ ಕೊಡ್ತಾ ಇರ್ತಾರೆ ಸಹಜವಾಗಿ ಬಿಲ್ಗಳ ಬಗ್ಗೆ ಕೂಡ ಚರ್ಚೆಗಳಾಗ್ತಿರುತ್ತೆ ಇಂಥ ಸಂದರ್ಭದಲ್ಲಿ ಈ ರೀತಿಯಾದಂತಹ ನಿಲುವುಗಳನ್ನು ತೆಗೆದುಕೊಳ್ಳೋದಕ್ಕೆ ಇದ್ದಂತಹ ಪ್ರಮುಖ ಕಾರಣಗಳೇನು ಇನ್ನು ಗ್ಯಾಲರಿಯಲ್ಲಿ ಸಹಜವಾಗಿ ಎಷ್ಟು ಜನ ಬಂದರೂ ಕೂಡ ಅಲ್ಲಿ ಇಂತಿಷ್ಟು 45 ನಿಮಿಷಗಳ ಕಾಲಾವಕಾಶ ಒಂದು ಬ್ಯಾಚ್ಗೆ ವೀಕ್ಷಣೆಯನ್ನ ಮಾಡೋದಕ್ಕೆ ಗ್ಯಾಲರಿಯಲ್ಲಿ ಅವಕಾಶಗಳನ್ನ ನೀಡಲಾಗುತ್ತೆ ಆ ಒಂದು ಗ್ಯಾಲರಿಯಲ್ಲಿ ಕೂಡ ಸಹಜವಾಗಿ ಭದ್ರತೆಗಳಿರುತ್ತೆ ಸಂಸತ್ತಿನ ಸೆಕ್ಯೂರಿಟಿಗಳಿರುತ್ತದೆ ಅದಕ್ಕೆ ವಿಶೇಷವಾಗಿ ಸಂಸತ್ತಿನ ಸೆಕ್ಯೂರಿಟಿಗಳನ್ನ ಮಾತ್ರ ನಿಯೋಜನೆ ಮಾಡಲಾಗಿರುತ್ತೆ ಬೇರೆ ಯಾವುದೇ ರೀತಿಯಾದಂತಹ ಪಡೆ ರಕ್ಷಣಾ ಪಡೆಗಳು ಕೂಡ ಅವಕಾಶಗಳಿರುವುದಿಲ್ಲ ಕೇವಲ ಸಿಐಎಸ್ಎಫ್ ಸಿಆರ್ಪಿಎಫ್ ಆ ಎಲ್ಲಾ ಒಂದು ಭದ್ರತಾ ಪಡೆಗಳು ಸಂಸತ್ತಿನ ಹೊರಭಾಗದಲ್ಲಿ ಮಾತ್ರ ಎಂಟ್ರಿ ಗೇಟ್ನ ಒಳಗಡೆ ಅವರಿಗೆ ಮಾತ್ರ ಅವರುಗಳಿಗೆ ಆ ಭದ್ರತೆ ಮಾತ್ರ ನೀಡಬೇಕಾಗಿರುತ್ತೆ ಅನ್ನುವಂಥದ್ದು ಕೂಡ ಸ್ಪಷ್ಟ ಇನ್ನು ಉಳಿದಂತೆ ಸಹಜವಾಗಿ ಮಾರ್ಷಲ್ಗಳು ಕಲಾಪದ ಒಳಗಡೆ ಮಾತ್ರ ಇರ್ತಾರೆ ಇನ್ನು ಭದ್ರತಾ ಒಂದು ಗ್ಯಾಲರಿ ಏನಿರುತ್ತೆ ಸಾರ್ವಜನಿಕರು ವೀಕ್ಷಣೆ ಮಾಡುವಂತಹ ಗ್ಯಾಲರಿ ಆ ಗ್ಯಾಲರಿಯಲ್ಲಿ ಸೆಕ್ರೆಟರಿಯೇಟ್ನ ಭದ್ರತಾ ಅಧಿಕಾರಿಗಳು ಕೂಡ ಇರ್ತಾರೆ ಆ ಅಧಿಕಾರಿಗಳು ಯಾಕೆ ಇಂತಹ ಒಂದು ಲೋಪದೋಷಗಳಾಗುವಂತಹ ಸಂದರ್ಭಗಳಲ್ಲಿ ಅವರನ್ನ ಕಂಟ್ರೋಲ್ ಮಾಡೋದಕ್ಕೆ ಮುಂದಾಗಿಲ್ವೋ ಅಥವಾ ನೇರವಾಗಿ ಜಂಪ್ ಮಾಡಿದ್ರೆ ಯಾಕೆ ಈ ರೀತಿಯಾದಂತಹ ಘಟನೆಗಳು ನಡೀತಾ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಪ್ರಾಥಮಿಕ ಮಾಹಿತಿಗಳನ್ನ ಕಲೆ ಹಾಕೋದಕ್ಕೆ ಮುಂದಾಗಿರುವಂತಹದನ್ನೆಲ್ಲ ಗಮನಿಸಬೇಕು ಚಂದನ್ ಶರ್ಮಾ